ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿಯಲ್ಲಿ ನಮ್ಮ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ತಂಡ ಭೇಟಿ ನೀಡಿ ವಿಳ್ಯದ ಎಲೆ ಬೆಳೆದ ರೈತರ ತೋಟಕ್ಕೆ ಹೋಗಿ ರೈತರನ್ನ ಸಂಪರ್ಕಿಸಿ ಕುಂದು ಕೊರತೆಗಳ ಬಗ್ಗೆ ಹಾಗೂ ಸಮಸ್ಯೆಗಳ ಕುರಿತು ಸಂದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಗತಿಪರ ರೈತರಾದ ಕೊಂಚಿಗೇರಿ ಪ್ರಕಾಶ್ ಮಾತನಾಡಿ ತಮ್ಮ ಎಲೆ ತೋಟದ ಬೆಳೆಯ ಬಗ್ಗೆ ಅದರಿಂದಾಗುವ ಲಾಭ ನಷ್ಟಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ನಮ್ಮ ವರದಿಗಾರರ ಜೊತೆ ಹಂಚಿಕೊಂಡರು. ಬ್ಯೂರೋ ರಿಪೋರ್ಟ್ ಶಿವಕುಮಾರ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಹೂವಿನಹಡಗಲಿ. ಇರತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿಯ ಎಲಿಬಳ್ಳಿ ತೋಟದಲ್ಲಿರ್ತಕ್ಕಂಥ ರೈತರ ಹೊಲದಲ್ಲಿ ಈ ದಿನ ನಾವು ಇರತಕ್ಕಂಥದ್ದು. ನಾವು ಎಲ್ಲಾ ಬೆಳೆಯ ರೈತರ ಸಮಸ್ಯೆಗಳನ್ನು ಈಗಾಗಲೇ ತೋರಿಸಿದ್ದೇವೆ. ಈಗ ಹೂವಿನಹಡಗಲಿಯಲ್ಲಿರ್ತಕ್ಕಂಥ ಎಲಿಬಳ್ಳಿ ತೋಟ ಏನು ಎಲ್ಲಾ ಕಾರ್ಯಗಳಿಗೂ ಪ್ರತಿಯೊಂದು ಸಮಾರಂಭಗಳಲ್ಲೂ ಪ್ರತಿಯೊಂದು ಕಾರ್ಯಗಳಲ್ಲೂ ಉಪಯೋಗವಾಗತಕ್ಕಂಥ ಎಲೆಬಳ್ಳಿಯ ತೋಟದ ರೈತರ ಸಮಸ್ಯೆಗಳ ಬಗ್ಗೆ ನಾನು ಈ ದಿನ ತೋರಿಸಿಕೋಸ್ಕರ ಬಂದಿರತಕ್ಕಂಥದ್ದು. ಈ ದಿನ ನಾವು ರೈತರ ಜೊತೆ ಇದ್ದೇವೆ, ಆ ರೈತರ ಜೊತೆ ಮಾತಾಡೋಣ. ಅವರ ಸಮಸ್ಯೆಗಳೇನು, ಅದರಿಂದ ಎಷ್ಟು ಖರ್ಚು ಬರುತ್ತೆ, ಅದರಷ್ಟು ಎಷ್ಟು ನಷ್ಟ ಆಗುತ್ತೆ, ಎಷ್ಟು ಲಾಭ ಆಗುತ್ತೆ, ಈ ಎಲೆಬಳ್ಳಿ ತೋಟ ಮಾಡೋದ್ರಿಂದ ಏನೇನು ಉಪಯುಕ್ತಗಳಿದೆ, ರೈತರಲ್ಲಿ ಏನು ಸಮಸ್ಯೆಗಳಿದೆ ಅಂತ ಕೇಳೋಣ, ಬನ್ನಿ. ತಮ್ಮ ಹೆಸರು? ಪ್ರಕಾಶ್ ಅಂತ. ಎಷ್ಟು ಎಕರೆ ಹಾಕಿದ್ರಿ ಎಲೆಬಳ್ಳಿ? ಒಂದು ಎಕರೆ ಹಾಕಿದ್ರಿ. ಎಷ್ಟು ಬರುತ್ತೆ ಖರ್ಚು ನಿಮಗೆ ಇದು ಸ್ಟಾರ್ಟಿಂಗ್? ಸ್ಟಾರ್ಟಿಂಗ್ 1 ಲಕ್ಷ ರೂಪಾಯಿ ಬರುತ್ತೆ ನಾಟಿ ಮಾಡ್ಬೇಕಂದ್ರೆ ಬೆಳೆ. ಈ ಎಲೆಬಳ್ಳಿ ತೋಟ ಮಾಡ್ಲಿಕ್ಕೋಸ್ಕರ ನೀವು ಬೀಜ ಹಾಕ್ತೀರಿ, ಬೀಜ ಹಾಕಿದ್ರಿಂದ ನಿಮಗೆ ಫಲ ಕೈ ಸಿಗೋವರೆಗೂ ಎಷ್ಟು ತಿಂಗಳಾಗ್ತೈತೆ ನಿಮಗೆ? 6 ತಿಂಗಳಾಗುತ್ತೆ ರೀ. ಅಂದ್ರೆ ಎಲೆ ಬಡೋ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ರೀ. ಅಂದ್ರೆ ಪೂರ್ತಿ ಎಲೆ ನಿಮಗೆ ಕೈ ತಲುಪಲಿಕ್ಕೆ ಲಾಭ ಆಗ್ಲಿಕ್ಕೆ ಎಷ್ಟು ಆಗುತ್ತೆ? 1 ವರ್ಷ ಬೇಕಾಗುತ್ತೆ. 1 ವರ್ಷ? 1 ವರ್ಷ ರೀ. ಅಂದ್ರೆ ಎಕರೆಗೆ ಮಿನಿಮಮ್ ನೀವು ಹೇಳೋ ಲೆಕ್ಕ 1 ಲಕ್ಷ ಆಗುತ್ತೆ ಅಂತ್ರಿ? 1 ಲಕ್ಷ ರೀ. ಈ ರೋಗ ರುಜಿನಗಳು ಏನಾದ್ರು ಕಾಡ್ತಾ ಇದಾವ ನಿಮಗೆ? ಕೀಟಬಾಧೆ ಐತ್ರಿ, ಕೊಳೆ ರೋಗ ಐತ್ರಿ, ಮತ್ತೆ ಕರೆಮಚ್ಚಿ ರೋಗ ಅಂತ ಬರುತ್ತೆ. ಕರೆಮಚ್ಚಿ ರೋಗ? ಕರೆಮಚ್ಚಿ ರೋಗ ಅದು ಏನಾಗುತ್ತೆ ಅಂದ್ರೆ ಕಟ್ಟಾಗಿ ಅರ್ಧಕ್ಕ ಬಿದ್ದು ಬಿಡುತ್ತೆ ಬಳ್ಳಿ. ಬಳ್ಳಿನ ಬಿದ್ದು ಬಿಡುತ್ತೆ, ಒಣಗಿ ಹೋಗುತ್ತೆ. ಯಾವ್ದಾದ್ರು ಔಷಧಿ ಸಿಂಪಡಿಸಿರ ನೀವು ಅದಕ್ಕೆ? ಯಾವ್ದು ಇಲ್ರಿ, ಔಷಧಿ ಸಿಂಪಡಿನ ಕೇಳಕ್ ಹೋದ್ರ ಅದರಲ್ಲಿ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಯಾರು ಅಂಗಡಿಯಲ್ಲಿ ಹೋದ್ರ? ನೀವು ತೋಟಗಾರಿಕೆ ಇಲಾಖೆ ಹೋಗಿಲ್ಲ? ತೋಟಗಾರಿಕೆ ಇಲಾಖೆಯಲ್ಲಿ ಹೋದ್ನಂದ್ರ ಅವ್ರೇನಂತಾರೆ ಅದಕ್ಕೆ ಮಿದುವಾದ ತಳಿ ಇರೋದ್ರಿಂದ ಅದಕ್ಕೆ ಹೆಚ್ಚಿನ ರೋಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬೇರೆ ಔಷಧಿ ಕೊಟ್ಟನೆಂದ್ರೆ ಅದು ಏನಾಗುತ್ತೆ ಅಂದ್ರೆ ಒಂದರಿಂದ ಒಂದಕ್ಕೆ ಮತ್ತೆ ತಗಲಿ ಅದು ಸೂಕ್ಷ್ಮ ಆಗಿರೋದ್ರಿಂದ ಅದು ಸತ್ತೋಗುತ್ತೆ, ಬೇಡ ಅಂದು ಅವ್ರೇನ್ ಮಾಡಿದ್ರೆ ಬೇವಿನ ಎಣ್ಣೆ ಗೋತಾವನ್ನು ಸಿಂಪಡಣೆ ಮಾಡಿ ಅಂತ ಹೇಳಿದ್ರಿ ಮಾಹಿತಿ. ಈ ಎಲೆ ಬೆಳೆ ತೋಟ ಮಾಡ್ಲಿಕ್ಕೆ ಕೊಟ್ಟಿಗೆ ಗೊಬ್ಬರ ಏನಾರು ಹಾಕ್ತಾರೆ ಅದಕ್ಕೆ? ಕೊಟ್ಟಿಗೆ ಗೊಬ್ಬರ ಹಾಕ್ತೀರಿ? ಸಗಣಿ ಗೊಬ್ಬರ ಹಾಕ್ತೀರಿ? ಹಾಕ್ತೀವಿ. ಏನ್ ದನಗಳು ನಿಮ್ಮ ಇದಾವ ಕುಣ್ಕಂತೀರಿ? ಒಂದು 2-4 ಅದಾವ್ರಿ, 2 ಆಕಳ 2 ಎತ್ತದವ್ರಿ, ಮತ್ತು ಹೊರಗಡೆಯಿಂದ ಕುಣ್ಕೊಂಡ್ಬರ್ತೀವ್ರಿ. ಅದು ಒಂದು ಟ್ರಿಪ್ಗೆ 3,000 ರೂಪಾಯಿ ಬರುತ್ತೆ ಲೇಬರ್ ಖರ್ಚು ಎಲ್ಲ. ಅಂದ್ರೆ ಟೋಟಲ್ ಎಷ್ಟು ಹಾಕ್ತೀರಿ ಗೊಬ್ಬರ? ಟೋಟಲ್ ಅಂದ್ರೆ 8 ಟ್ರಿಪ್ ಹಾಕ್ತೀವಿ. 8 ಟ್ರಾಕ್ಟರ್ ಟ್ರಿಪ್? ಟ್ರಾಕ್ಟರ್ ಅಲ್ಲಿ 8 ಸಲ ಹಾಕ್ತೀರಿ? 8 ಸಲ ಹಾಕ್ತೀರಿ. ಓಕೆ. ಇದ್ರ ಲಾಭದ ನಿರೀಕ್ಷೆ ಹೇಗಿದೆ ನಿಮ್ಮಲ್ಲಿ? ಲಾಭದ ನಿರೀಕ್ಷೆ ಬಹಳ ಇದೈತ್ರಿ, ಲೇಬರ್ ಇಂದ ಖರ್ಚಿಂದ ಆಗಿರೋದ್ರಿಂದ. ಇದರಲ್ಲಿ 20,000 ತಿಂಗಳಲ್ಲಿ ಬಂತಂದ್ರೆ ಲೇಬರ್ಗೆ ಹೋಗುತ್ತೆ ಒಂದು 18,000 ರೂಪಾಯಿ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಲೇಬರ್ ಭಾಳ ಇದ್ರಲ್ಲಿಂದ ದುಡಿತಾ ಇದಾರೆ, ಅಲ್ಲಿ ಕೊಡ್ತಾರ ಪಗಾರ, ಇಲ್ಲಿ ಕೊಡ್ತಾರೆ ಹೆಚ್ಚಿಗೆ ಅಂದು. ಅದರಲ್ಲಿ ಲಾಭನ ಕಮ್ಮಿ ಇರೋದು, ಲೇಬರ್ಗೆ ಜಾಸ್ತಿ ಹೋಗುತ್ತೆ. ನಮಗೆ ಇರ್ತಕ್ಕಂಥ ಜೀವನದಲ್ಲಿ ಉತ್ತಮ ಆಗಿದೆ. ಒಟ್ಟು ನೀವು ಹಾಕಿರೋ ಬಂಡವಾಳ ಎಷ್ಟು ತಿರುಗುತ್ತೆ, ಲಾಭ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಹ್ಞೂ, ಅದೇ ರೀ. ಈ ಲೇಬರ್ಗೆ ಏನು ಮಾಡಿದ್ರಿ ಕೂಲಿ? ಇವಾಗ ಲೇಬರ್ ಒಂದು ಪೆಂಡಿಗೆ ಹೋದ್ನಂದ್ರೆ 600 ರೂಪಾಯಿ ಐತ್ರಿ ಒಂದು ಪೆಂಡಿ. ಒಬ್ಬ ಲೇಬರ್ ಕಟ್ಟಾಕ ಬಂದ್ರೆ ಒಂದು ದಿನಕ್ಕೆ 300 ರೂಪಾಯಿ ಐತೆ ಲೇಬರ್ಗೆ. ಇದರಲ್ಲಿ ಮದುವೆ ಸಮಾರಂಭಗಳಲ್ಲಿ ಈಗೇನು ಸೀಸನ್ ಅಂತ ಹೇಳ್ತಾರಲ್ಲ, ಆ ಸೀಸನ್ ಅಲ್ಲಿ ಮಾತ್ರ ಇರುತ್ತೆ? ಯಾವಾಗಲೂ ಕೂಡ ಎಲೆ ನಿಮಗೆ ಮಹತ್ವ ಪಡ್ಕೊಂಡಿದೆ ನಿಮ್ಮಲ್ಲಿ? ಇಲ್ರಿ, ಅದು ಹೆಂಗಂದ್ರ ಸಮ್ಮರ್ ಅಂದ್ರ ಇವಾಗ ಮಳೆಗಾಲದಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಎಲೆ ಇಳುವರಿ ಜಾಸ್ತಿ ಇರುತ್ತೆ, ಅದರಲ್ಲಿ ಬೇಡಿಕೆ ಕಮ್ಮಿ ಇರುತ್ತೆ ರೇಟ್ನಲ್ಲಿ. ಮತ್ತೆ ಮಾರ್ಚ್ ಏಪ್ರಿಲ್ ಜೂನ್ನಲ್ಲಿ ಏನಾಗುತ್ತೆ ಅವಾಗ ಇಳುವರಿ ಕಮ್ಮಿ ಇರುತ್ತೆ ರೇಟ್, ಸಮಾರಂಭದಲ್ಲಿ ಇಳುವರಿ ಕಮ್ಮಿ ಇರೋದ್ರಿಂದ ಹೆಚ್ಚಿನ ಬೆಲೆಗೆ ಬರ್ತೈತ್ರಿ ಅವಾಗ.